ಸರ್ ನಮಸ್ಕಾರ, ಅದು ನೋವೆಲ್ ಅಂಡ್ 5500 ಟ್ಯಾಕ್ಟ್ರಿ ಫೋರ್ಸ್ ಅಲ್ಲಿ ವಾಟ್ಸ್ಆಪ್ ಮಾಡಲ್ಲ, ಸೇಲ್ ಇದೆ ಗಾಡಿ? ನಮಸ್ಕಾರ ಸರ್, ಸೇಲ್ ಇದೆ ಸರ್. ಸರ್ ಮಾಡಲ್ ಎಷ್ಟು ಗಾಡಿ ಇದು? 2100 ಸರ್. ಸರ್ ಎಷ್ಟು ಓನರ್ ಗಾಡಿ? ಸೆಕೆಂಡ್ ಓನರ್. ಸರ್ ಎಷ್ಟು ಅವರ್ ರನ್ ಆಗಿದೆ ಗಾಡಿ? ಅವರ್ ಕೋಟ ಇದು ಬಂದ್ ಐತ್ರಿ ಸರ್ ಕಾಟ. ಸರ್ ಟೈರ್ ಎಲ್ಲ ಎಷ್ಟು ಸ್ಪೆಂಟ್ ಇದಾವೆ? 40% ದೊಡ್ಡವ್ರು ರೀ, 70% ಮುಂದಿನ. ಸರ್ ಕಂಡೀಷನ್ ಹೆಂಗಿದೆ ಗಾಡಿದು? ಗಾಡಿ ಇಂಜಿನ್ ಫುಲ್ ಕಂಡೀಷನ್ ಇದೆ ಸರ್. ಗಾಡಿ ಹಾಕ್ಮೇಲೆ ರನ್ನಿಂಗ್ ಇದೆಯಾ? ಓಕೆ ಸರ್, ಎಲ್ಲ ರನ್ನಿಂಗ್ ಇದೆ ಸರ್. ಲೋನ್ ಇದೆ ಗಾಡಿ ಮೇಲೆ? ಏನು ಇಲ್ಲ ಸರ್. ಸರ್ ಇಂಜಿನ್ ಅಷ್ಟು ಸೇಲ್ ಇದೆ, ಇಂಜಿನ್ ಬೇರೆ ಇದೆಯಾ? ಅದು ಏನು ಸಟ್ ಐತ್ರಿ ಸರ್, ಜೆಸಿಬಿ ಸಟ್ ಎಲ್ಲ ಸಟ್ ಸರ್. ಅದೆಲ್ಲ ನೀವು ಹೊರಗಡೆ ಫಿಟ್ ಮಾಡಿಸಿದ್ರ ಬಂದಿರೋದ ಹಂಗೆ ಬಂದಿದೆ ಕಂಪ್ನಿ ಕಡೆಯಿಂದ? ಇಲ್ಲ ಸರ್, ನಾವು ಹೊರಗಡೆ ಫಿಟ್ ಮಾಡಿಸಿದ್ವಿ. ನೀವು ಫಿಟ್ ಮಾಡಿಸಿದ್ರಾ? ಅದೇನಿದೆ ಎಲ್ಲ ಹಂಗೆ ಕೊಟ್ಬಿಡ್ತೀರಿ ಇವಾಗ, ಅದೇನು ಬಿಚ್ಕೊಳಲ್ಲ? ಏನೂ ಇಲ್ಲ ಸರ್, ಇದೇನಿದೆ ಹಂಗೆಲ್ಲ. ಸರ್ ಎಲ್ಲಿ ಗಾಡಿ ಲೊಕೇಶನ್? ಇದು ಬಾಲ್ಕೋಟ್ ಜಿಲ್ಲೆ ಜಮಖಂಡಿ ತಾಲೂಕು ಕುಂಚನೂರು ಸರ್. ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು? ಓನರ್ ಸರ್. ಸರ್ ಹೆಸರಿಗೆ ಗಾಡಿ ನೀವು ಮಾಡಿಸ್ಕೊಡ್ತಾರೆ, ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕು ಟ್ರಾನ್ಸ್ಫರ್? ಅವ್ರ ಸಿ ಸಿ ಕೇಳಿದ್ರೆ ಸಿ ಸಿ ಕಿತ್ ಕೊಡ್ತಾರೆ ಸರ್, ನಾವೇ ಮಾಡಿಸ್ಕೊಂಡ್ರೆ ನಾವೇ ಮಾಡಿಸ್ಕೊಡ್ತೀವಿ. ಏನು ಕೊಟ್ಟು ಮಾಡ್ತಾರೆ ಗಾಡಿ ರೇಟು? 530 ಸರ್. ಸರ್ ಇನ್ನೂ ಕಡಿಮೆ ಅಂದ್ರೆ ಎಲ್ಲಿಂದ ಆಗ್ಬೋದು ಗಾಡಿ ರೇಟ್ ಫೈನಲ್? ಫೈನಲ್ 5000. ಓಕೆ ಸರ್, ವಿಡಿಯೋ ಸಬ್ಮಿಟ್ ಮಾಡ್ತೀವಿ. NBN ಕನ್ನಡ ಯೂಟ್ಯೂಬ್ ಚಾನಲ್ ಹುಡ್ಕೊಂಡ್ಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸಿಬಲ್ ಮಾಡಿಕೊಡ್ರಿ. ನಮಸ್ಕಾರ ಕರ್ನಾಟಕ, ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಗಾಡಿ ಸೇಲಿಗಿದೆ, ಮನೆ ಸೇಲಿಗಿದೆ, ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು, ಹಾಗೆ ಪ್ರಮೋಷನ್ ವೀಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ. ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ, ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 8150044111 ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ. ಎಚ್ಚರಿಕೆ.